ಸಸೆನ್ಸ್ ಕೊಂಡೋಳೆ ಬಾರೆ ಆಚೆ ನಿಮ್ಮಲ್ ಸೇರ್ಕೊಂಡೆ ಮುಗಿತು ಏ ಯಾಕೆ ಕೋಲ್ ಇಟ್ಕೊಂಡಿದ್ಯಾ ನಾಯಿ ಬಗಳ್ತಾ ಇತ್ತಲ್ಲ ಅತ್ತೆ ಅದಕ್ಕೆ ಓಡ್ಸಕ್ ಕೋಲ್ ಇಟ್ಕೊಂಡ್ ಬಂದೆ ಅದು ನಾಯಿ ಎಲ್ಲ ಕಣೆ ಬಗಳಿದ್ದು ನಾನ್ ಕದ್ದಿದ್ದು ಅಯ್ಯೋ ಎಂತ ಅಪಚಾರ ಆಗೋಯ್ತು ಅತ್ತೆ ಅತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ ಕ್ಷಮಿಸ್ಬಿಡಿ ಅತ್ತೆ ಎಂತ ಅಪಚಾರ ಆಗೋಯ್ತು ನಾನು ಹುಟ್ಟುವರೆಗೂ ಡೌವನ ಪದಕ್ಕೆ ಪರಿವಳ ಅಂತ ಅರ್ಥ ಇತ್ತು ಕಣೆ ನಾನೇ ಡೌರಾಣಿ ಅಂತ ಅರ್ಥ ಕೊಟ್ಟಿದ್ದು ನನ್ನ ಹತ್ರನೇ ಡೌವ ಆಹ ಅಮ್ಮಿಟ್ಟು ಕ್ಲಾಡಿ ಅಯ್ಯೋ ಇಲ್ಲ ಅತ್ತೆ ನನ್ನ ವಯಸ್ಸಿಗೆ ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ಇವತ್ತು ಭೀಮನ ಅಮಾವಾಸ್ಯೆ ಗಂಡನಿಗೆ ಪೂಜೆ ಮಾಡೋ ದಿನ ಅತ್ತೆಗೆ ಪೂಜೆ ಮಾಡೋ ದಿವಸ ಅಂತ ಯಾವುದು ಇಲ್ವಾ ಅತ್ತೆ ಆ ಸದಾ ರಮೆ ಹಬ್ಬ ಮಾಡಬೇಕು ನೆಲ ಹೊರತೆ ಗಂಡನ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು ಅವರೆಲ್ಲಿದ್ದಾರೆ ಆಫೀಸ್ಗೆ ಹೋಗಿದಾರಲ್ಲ ಛಾಪಿ ಇದೆಯಲ್ಲ ಅದೆಲ್ಲ ಮಾಡು ನಡಿ ನಡಿ ಐ ನಡಿ ಯಪ್ಪ ದೇವ್ರೇ ಈ ಬೇತಾಳ ಸಮಸ್ಯೆ ನನಗೆ ಯಾವ ತಪ್ಪು ತಪ್ಪ ನೀವು ನನ್ನ ಗಂಡನೂ ಇಲ್ಲ ಛಾಪ್ರೀನೂ ಇಲ್ಲ ನಾನು ಶ್ರೀಪಾದ ಏ ಭಿಕ್ಷುಕ ಏನೋ ಗೇಟ್ ಒಳಗೆ ಬಂದಿಯಾ ಹೋಗಾಕೆ ಏನೋ ಗಮ್ಮ ಅಂತಿದೆ ಏನು ಸ್ಕೂಟರ್ ಟ್ರೈಯನ್ನ ನಾಯಿ ಮುಸ್ದಂಗ್ ಹಂಗ್ ಮುಡಿಸ್ತಾ ಗೊತ್ತಾಗಲ್ವಾ ಮನೆ ಕಣ್ಣಿಟ್ ನೋಡ ಕಣ್ಣಲ್ಲಿ ಕಣ್ಣಿಟ್ ನೋಡೋದಕ್ಕೆ ನೀನೇನ್ ಇವ್ರ ಗಂಡನ ಗಂಡನೇ ಏನು ಅಂದ್ರೆ ನೀವಾ ಕೆಲ್ಸಕ್ಕೆ ಹೋಗೋ ಅಂದ್ರೆ ಕೋಪಿಸ್ಕೊಂಡೋದನು ಇವಾಗ ಬಂದೇನೋ ಅತ್ತೆ ಇವ್ರನ್ನ ಮಾವನ ಬನ್ನಿ ಮಾವ
ಇದೆ. ಗಂಡಂಗೆ ಅವರಪ್ಪ ಬೇಕು, ನಮಗ್ ಮುಟ್ಟೋ ಮಗುಗೆ ಅವ್ರ ತಾತ ಬೇಕು. ಮಾವ ನೀವ್ ಬನ್ನಿ, ಮಾವ ಬನ್ನಿ, ಮಾವ ಚಿನ ಒಂದ್ ಲೋಟ ಕಾಫಿ ಕೊಡೆ. ಇನ್ ಮುಖ ಕದ್ಬೇರೆ. ಮಾವ ಕಾಫಿ ತಗೊಳ್ಳಿ. ಮಾವ ನಿಮಗ ಅತ್ತೆ ಎಲ್ಲಿ ಸಿಕ್ಕಿದ್ರು? ನಮ್ಮಮ್ಮ ಸೂಪರ್ ಸ್ಟಾರ್ ಶೋ ಅಲ್ಲಿ. ಏನ್ ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ನೀವು ಅತ್ತೆ ಸೂಪರ್ ಆಗಿದ್ದೀರಾ, ಆದ್ರೆ ನಿಮ್ ಮಗ ಯಾಕೆ ಹಂಗಿದ್ದಾರೆ? ಓ ಹಂಗೆ ಹೌದು. ನೀವೇನು ಕೆಲಸನೇ ಮಾಡಲ್ವಾ ಮಾವ? ನಾನು ಚಾಪೆ ವ್ಯಾಪಾರ ಮಾಡಿದೆ. ಏನಾಯ್ತು? ಚಾಪೆ ಸುಟ್ಕೊಂಡು ಹೋಯ್ತು. ನಾನು ಚಪ್ಪಲಿ ವ್ಯಾಪಾರ ಮಾಡಿದೆ. ಅದೇನಾಯ್ತು? ಕಾಲು ಎತ್ಕೊಂಡ್ಬಿಡ್ತು. ಫುಟ್ಪಾತ್ ಅಲ್ಲಿ ಅಂಗಡಿ ಮಾಡಿದೆ. ಫುಟ್ಪಾತ್ ಬಂದ್ಬಿಟ್ಟ. ತುಂಬಿದೆ ನನ್ ಮಗ ಯಾಕೆ ಕೆಲಸ ನೆಟ್ಟಕ್ ಮಾಡಲ್ಲ. ಅತ್ತೆ ದೊಡ್ಡ ಮನ್ಸ್ ಮಾಡಿ ನಾವ್ ಯಾಕೆ ಮಾವ ನಮ್ಮ ಮನೇಲಿ ಇಟ್ಕೋಬಾರ್ದು? ಅವ್ರ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಈ ಮನೇಲಿ ಇರ್ಬೇಕು, ಇಲ್ಲಾಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಪ್ಲೀಸ್ ಹೋಗಿ ಮಾವ. ಆಯ್ತು, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾನು ಹೋಗ್ತೀನಿ, ಪ್ರಾಮಿಸ್. ನನ್ನ ತಾಯಿಯನ್ನು ಹೋಗ್ತೀನಿ. ಯಾವಾಗಿಂದ ಕೆಲ್ಸಕ್ಕೆ ಹೋಗ್ತೀರಾ? ಇವಾಗ್ಲೇ ಹೋಗ್ತೀವಿ. ನಿನ್ ಗಂಡಿಗೂ ಒಳ್ಳೆ ಬುದ್ಧಿ ಕಟ್ಬಿಟ್ಟಿಯಲ್ಲಪ್ಪ. ತಾತ್ರು ನನ್ ಗಂಡ ಆಫೀಸಿಂದ ಮನೆಗೆ ಬರ್ಲಿಲ್ವಲ್ಲ. ಅತ್ತೆ ಇನ್ನು ಮಾವ ಬಂದಿಲ್ವಾ? ಅತ್ತೆ ಇಲ್ಲಮ್ಮ, ಒಂದ್ಸಲ ಫೋನ್ ಮಾಡು. ನೀವು ಕರೆ ಮಾಡಿರೋ ಚಂದಾದಾರರು ಮತ್ತೆ ಮನೆ ಬಿಟ್ಟು ಹೋಗಿದ್ದಾರೆ. ಪೂಜೆ ಸಾಮಾನು ಲೋಟ ಲೋಟ ಇಟ್ಟು ಚೆನ್ನಾಗಿದ್ವಾ. ಮಮ್ಮಿ ಮಮ್ಮಿ ಮಮ್ಮಿ, ನೀವು ತಿಂಡಿ ತಿಂದೇನೆ ಹಾಗೆ ಬಂದ್ಬಿಟ್ರಲ್ಲ. ಅಯ್ಯೋ ಹಾಗೆಲ್ಲ ಹೇಳ್ಬಾರ್ದು, ಇಲ್ಲಿ ಬನ್ನಿ. ಟೈಮ್ ಟೈಮ್ಗೆ ಊಟ ತಿಂಡಿ ಮಾಡ್ಬಿಡ್ಬೇಕು, ನಿಮ್ಮ ಆರೋಗ್ಯ ನೀವು ನೋಡಿ.